ನೈನ್ ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ದಿಯಾ. ಈಗ ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ಆಗಸ್ಟ್ 6ರಂದು ಹುಬ್ಬಳ್ಳಿಯಲ್ಲಿ ಆಚರಿಸಲಾಗ್ತಿದೆ ನ್ಯಾಷನಲ್ ವ್ಯಾಸ್ಕ್ಯುಲರ್ ಡೇ. ಹುಬ್ಬಳ್ಳಿ ಮಂದಾಕಿನಿ ಮೆಮೋರಿಯಲ್ ಕ್ಲಿನಿಕ್ ವತಿಯಿಂದ ವಿಶೇಷ ಕಾರ್ಯಕ್ರಮ. ಪ್ರತಿ ವರ್ಷ ಆಗಸ್ಟ್ 6ರಂದು ಆಚರಿಸಲಾಗುತ್ತೆ ರಾಷ್ಟ್ರೀಯ ವ್ಯಾಸ್ಕ್ಯುಲರ್ ಡೇ. ರಣಭೀಕರ ಮಳೆಗೆ ಸಾಗರ ತಾಲೂಕಿನಲ್ಲಿ 100ಕ್ಕೂ ಹೆಚ್ಚು ಮನೆ ಕುಸಿತ. ಮನೆ ಕುಸಿತದಿಂದ ಸಂತ್ರಸ್ತರಾದವರಿಗೆ ತುರ್ತು ಪರಿಹಾರ ನೀಡಲು ಆಗ್ರಹ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಂದ ಅಧಿಕಾರಿಗಳಿಗೆ ಖಡಕ್ ಸೂಚನೆ. ಈಗ ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ. ಅತಿವೃಷ್ಟಿಯಿಂದ ಸಂಭವಿಸಿರುವ ಅನಾಹುತಗಳಿಗೆ ಜಿಲ್ಲಾ ಹಾಗೂ ತಾಲೂಕು ಆಡಳಿತಗಳು ತಕ್ಷಣ ಸ್ಪಂದಿಸಿ ತುರ್ತು ಪರಿಹಾರ ನೀಡುವ ಮೂಲಕ ಸಂತ್ರಸ್ತರ ಸಂಕಷ್ಟ ನಿವಾರಣೆಗೆ ಪ್ರಾಮಾಣಿಕ ಪ್ರಯತ್ನ ನಡೆಸುವಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಸೂಚಿಸಿದರು. ಸಾಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಆಯೋಜಿಸಲಾಗಿದ್ದ ಮಳೆ ಹಾನಿ ಕುರಿತು ಅಧಿಕಾರಿಗಳೊಂದಿಗಿನ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಂತ್ರಸ್ತರ ನೋವಿಗೆ ಸ್ಪಂದಿಸಬೇಕು. ಪಂಚಾಯಿತಿ ಆಡಳಿತ ಹಾಗೂ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಆಡಳಿತಗಳು ತಕ್ಷಣ ತುರ್ತು ಪರಿಹಾರ ನೀಡುತ್ತಿರುವುದು ಸಮಾಧಾನ ತಂದಿದೆ. ನಾನು ಸಂತ್ರಸ್ತರ ಪರಿಸ್ಥಿತಿ ಅವಲೋಕಿಸಿ ವೈಯಕ್ತಿಕ ಪರಿಹಾರ ನೀಡುತ್ತಿದ್ದೇನೆ ಎಂದರು. ಇನ್ನು ಮಳೆಯಿಂದ ಮನೆ ಕಳೆದುಕೊಂಡವರಿಗೆ ರಾಜ್ಯ ಸರ್ಕಾರ 5 ಲಕ್ಷ ರೂಗಳ ಪರಿಹಾರ ನೀಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುತ್ತೇನೆ. ಇನ್ನು ಸಾಗರ ತಾಲೂಕಿನಲ್ಲಿ 100ಕ್ಕೂ ಹೆಚ್ಚು ಮನೆಗಳು ಮಳೆಯಿಂದ ಕುಸಿದು ಬಿದ್ದಿವೆ. ಸ್ಥಳೀಯ ಆಡಳಿತಗಳು ಕುಸಿದು ಬಿದ್ದಿರುವ ಮನೆಗಳ ಪರಿಶೀಲಿಸಿ ತಹಸೀಲ್ದಾರ್ ಅವರಿಗೆ ವರದಿ ಸಲ್ಲಿಸುತ್ತಿದ್ದಾರೆ. ಪ್ರತಿದಿನ ಸ್ಥಳ ಗುರುತಿಸಿ ಹಾನಿಯನ್ನು ವರದಿ ಮಾಡಬೇಕೆಂದು ಸೂಚನೆ ನೀಡಿದರು. ಎಲ್ಲೆಲ್ಲಿ ಹಾನಿ ಆಗಿದೆ, ಎಲ್ಲೆಲ್ಲಿ ತೊಂದರೆ ಆಗಿದೆ, ಅಷ್ಟು ಸಹ ಮಾಹಿತಿಗಳ ಮೂಲಕ ನಮ್ಗೆ ಕೊಡಬೇಕು. ಅದನ್ನ ನಾವು ವರದಿ ಕಳಿಸ್ಬೇಕು. ಇಲ್ಲಿಂದ ಡಿ ಸಿ ಹೋಗ್ಬೇಕು, ಡಿ ಸಿ ಇಂದ ಮಂತ್ರಿಗಳು ಹೋಗ್ಬೇಕು, ಮಂತ್ರಿ ಎಲ್ಲ ಪ್ರತಿಯೊಂದು ಇಲಾಖೆಯ ಮಂತ್ರಿಗಳಿಗೆ ತಲುಪಬೇಕಾಗಿದೆ. ಆದಷ್ಟು ಬೇಗ ರಾಜ್ಯ ಸರ್ಕಾರ ನಮಗೆ ಪರಿಹಾರವನ್ನು ಕೊಡುವಂತ ಕೆಲಸದಲ್ಲಿ ನಾವು ಮಾಡಬೇಕಾದ ಕೆಲಸ ನಾವು ಮಾಡಿದ್ದೀವಿ. ಬಹುಶಃ ಎಲ್ಲ ಅಧಿಕಾರಿಗಳು ಸಹ ಸಮರ್ಥವಾಗಿ ತಮ್ಮ ತಮ್ಮ ವ್ಯಾಪ್ತಿಯ ಎಲ್ಲ ಭಾಗಗಳನ್ನ ಈಗಾಗಲೇ ನಡೆಸ್ತಾ ಇದ್ದಾರೆ. ಪಂಚಾಯತಿಯ ಪಿ ಡಿ ಎಗಳಿಗೆ ಮತ್ತು ಎಲ್ಲ ವಿ ಎಗಳಿಗೆ ಹೇಳಿದ್ದೀವಿ. ನಾನು ಹೋದಾಗ ಇವತ್ತು 2-3 ಪಂಚಾಯತಿಗೆ ಹೋಗಿದ್ದೆ. ಎಲ್ಲ ಪಂಚಾಯತಿಯಲ್ಲಿ ಕಂಪ್ಲೇಂಟ್ ಎಲ್ಲ ಮಾಡಿ ನನಗೂ ಸಹ ಒಂದು ವರದಿ ಅಲ್ಲಲ್ಲೇ ಅಲ್ಲಲ್ಲೇ ಕೊಟ್ಟಿದ್ದಾರೆ. ಅದೇ ಥರ ವರದಿಯನ್ನು ನಾವು ಎಲ್ಲರಿಗೂ ಅಧಿಕಾರಿಗಳಿಗೆ ಕೊಡಬೇಕಂತ ಹೇಳಿ ಈಗಾಗಲೇ ನಾನು ಹೇಳಿದ್ದೀನಿ. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ನಾಗಪ್ಪ, ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗುರುಕೃಷ್ಣ ಶೆಣೈ, ಶಾಸಕರ ವಿಶೇಷ ಅಧಿಕಾರಿ ಟಿಪಿ ರಮೇಶ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸುದ್ದಿ ಮುಂದುವರಿಯುತ್ತೆ, ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್. ನೈನ್ ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಪ್ರಸಾರ, ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಮರು ಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ಭೀಮಾ ಬ್ರಿಲಿಯನ್ಸ್ ವಜ್ರಾಭರಣ ಮಹೋತ್ಸವ ಜುಲೈ 31ರವರೆಗೆ. ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಯ ಖಚಿತ ಕ್ಯಾಶ್ ಬ್ಯಾಕ್ ಪಡೆಯಿರಿ, ಮತ್ತು ವಜ್ರದ ಆಭರಣಗಳಲ್ಲಿನ ಚಿನ್ನದ ಮೇಲೆ ಪ್ರತಿ ಗ್ರಾಮ್ಗೆ ಫ್ಲಾಟ್ 500 ರೂಪಾಯಿಯ ರಿಯಾಯಿತಿಯನ್ನು ಆನಂದಿಸಿ. ಭೀಮಾ ಜುವೆಲ್ಸ್ನ ಎಲ್ಲಾ ಶೋರೂಮ್ಗಳಲ್ಲಿ ಲಭ್ಯವಿದೆ. ಶರತ್ತುಗಳು ಅನ್ವಯ. ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲ್ರಿ ಫೆಸ್ಟಿವಲ್ ಟಿಲ್ 31st July. ಗೆಟ್ ಅ ಶೋರ್ಟ್ ಕ್ಯಾಶ್ ಬ್ಯಾಕ್ ಆಫ್ ₹7,000 ಪರ್ ಕ್ಯಾರೆಟ್ ಅಂಡ್ ಎಂಜಾಯ್ ಫ್ಲಾಟ್ ₹500 ಆಫ್ ಪರ್ ಗ್ರಾಮ್ ಆನ್ ಗೋಲ್ಡ್ ಇನ್ ಡೈಮಂಡ್ ಜ್ಯುವೆಲ್ರಿ. ಅವೈಲಬಲ್ ಅಟ್ ಆಲ್ ಭೀಮಾ ಜ್ಯುವೆಲರ್ಸ್ ಶೋರೂಮ್ಸ್. TNC ಅಪ್ಲೈ. ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನೆ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ. ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ 1:30 ನಿಮ್ಮ ನೆಚ್ಚಿನ ನೈನ್ ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ. ಮತ್ತೆ ಮರು ಪ್ರಸಾರ ಭಾನುವಾರ 1:30. ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ? ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ 7349416023 ಸಂಪರ್ಕಿಸಿ ಕಾರ್ಯಕ್ರಮದಲ್ಲಿ ನೀವೂ ಪಾಲ್ಗೊಳ್ಳಿ. ಬ್ರೇಕ್ ನಂತರ ನೈನ್ ಲೈವ್ ನ್ಯೂಸ್ಗೆ ಸ್ವಾಗತ. ದುಶ್ಚಟಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಮನಸ್ಸು ಪರಿವರ್ತಿಸಿ ಜನರಲ್ಲಿನ ದುಶ್ಚಟಗಳೇ ತಮ್ಮ ಜೋಳಿಗೆಯಲ್ಲಿ ಭಿಕ್ಷೆಯ ರೂಪದಲ್ಲಿ ಸಂಗ್ರಹಿಸಿ ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದವರು ಡಾಕ್ಟರ್ ಮಹಾನ್ ಶಿವಯೋಗಿಗಳು ಎಂದು ಮಹಾನಗರ ಪಾಲಿಕೆ ಮಹಾಪೌರರಾದ ಮುಳ್ಳಂಗಿ ನಂದೀಶ್ ಅವರು ಹೇಳಿದರು.
ಮಹಾನಗರ ಪಾಲಿಕೆಯ ಮಹಾಪೌರರಾದ ಮುಲ್ಲಂಗಿ ನಂದೀಶ್ ಅವರು ಹೇಳಿದರು. ವಿವಿಧ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಬಳ್ಳಾರಿ ನಗರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯ ಸಾಂಸ್ಕೃತಿಕ ಸಮುಚ್ಚಯ ಆವರಣದ ಹೊಂಗಿರಣದಲ್ಲಿ ಏರ್ಪಡಿಸಿದ್ದ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆಯ ಅಂಗವಾಗಿ ವ್ಯಸನಮುಕ್ತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಡಾಕ್ಟರ್ ಮಹಾಂತ ಶಿವಯೋಗಿ ಅವರ ಜನ್ಮದಿನವನ್ನು ರಾಜ್ಯ ಸರ್ಕಾರವು ರಾಜ್ಯಾದ್ಯಂತ ವ್ಯಸನಮುಕ್ತ ದಿನವನ್ನಾಗಿ ಆಚರಿಸಲು ಆದೇಶಿಸಿದ್ದು, ಇಂದಿನ ಯುವ ಪೀಳಿಗೆಯು ಯಾವುದೇ ತರಹದ ದುಶ್ಚಟಗಳಿಗೆ ಬಲಿಯಾಗದೆ ಉತ್ತಮ ಆರೋಗ್ಯಕರ ಜೀವನವನ್ನು ರೂಪಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಇನ್ನು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಕಾಲೇಜು ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ನಡೆಯಿತು. ಜಾಥಾವು ನಗರದ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಿಂದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿನ ಸಾಂಸ್ಕೃತಿಕ ಸಮುಚ್ಚಯ ಆವರಣದ ಹೊಂಗಿರಣದವರೆಗೂ ತಲುಪಿ ಸಂಪನ್ನಗೊಂಡಿತು. ರಕ್ತನಾಳ ಸಂಬಂಧಿ ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿದ್ದು, ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮಂದಾಕಿನಿ ಮೆಮೋರಿಯಲ್ ಕ್ಲಿನಿಕ್ ವತಿಯಿಂದ ನ್ಯಾಷನಲ್ ವ್ಯಾಸ್ಕ್ಯುಲರ್ ಡೇ ಆಚರಿಸಲಾಗುತ್ತಿದೆ ಎಂದು ಆಸ್ಪತ್ರೆಯ ತಜ್ಞ ವೈದ್ಯ ಡಾಕ್ಟರ್ ಶಶಾಂಕರಿ ಹೇಳಿದರು. ಹುಬ್ಬಳ್ಳಿಯ ಪತ್ರಿಕಾಭವನದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಗಸ್ಟ್ 6ರಂದು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಇಲ್ಲಿನ ದೇಶಪಾಂಡೆ ನಗರದ ಭಾಗ್ಯ ಪ್ಲಾಜಾ ಬಳಿಯ ಮಂದಾಕಿನಿ ಮೆಮೋರಿಯಲ್ ಕ್ಲಿನಿಕ್ನಲ್ಲಿ ವ್ಯಾಸ್ಕ್ಯುಲರ್ ಡೇ ಆಚರಿಸಲಾಗುತ್ತಿದೆ. 1994ರಿಂದ ಆಗಸ್ಟ್ 6ರಂದು ರಾಷ್ಟ್ರೀಯ ವ್ಯಾಸ್ಕ್ಯುಲರ್ ಡೇ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದ್ದು, ಇದೀಗ 30ನೆಯ ರಾಷ್ಟ್ರೀಯ ವ್ಯಾಸ್ಕ್ಯುಲರ್ ಡೇ ಆಚರಿಸಲಾಗುತ್ತಿದೆ. ಇದು ರೋಗಗಳನ್ನು ತಪ್ಪಿಸಲು ಮತ್ತು ಅಂಗಚ್ಛೇದನವನ್ನು ತಡೆಯಲು ಸಹಾಯ ಮಾಡುತ್ತದೆ ಎಂದರು. ರಾಷ್ಟ್ರೀಯ ವ್ಯಾಸ್ಕ್ಯುಲರ್ ಡೇ ಅಂಗವಾಗಿ ಆಸ್ಪತ್ರೆಯಲ್ಲಿ ಮುಂದಿನ 1 ತಿಂಗಳು ದೇಶ ರಕ್ಷಣೆ ಮಾಡುವ ಸೈನಿಕರು, ಮಾಜಿ ಸೈನಿಕರು ಹಾಗೂ ಅವರ ಕುಟುಂಬಕ್ಕೆ 50% ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. ಜತೆಗೆ ಅಂದಿನ ಆಚರಣೆಯಲ್ಲಿ ನಗರದ ಖ್ಯಾತ ಡಯಾಬಿಟೀಸ್ ವೈದ್ಯರಾದ ಡಾಕ್ಟರ್ ಸುನೀಲ್ ಕೆ ಸೇರಿದಂತೆ ಇನ್ನಿತರ ತಜ್ಞ ವೈದ್ಯರು ಪಾಲ್ಗೊಳ್ಳಲಿದ್ದಾರೆಂದು ವಿವರಣೆ ನೀಡಿದರು. ಸ್ವಲ್ಪ ಅದ್ರ ಮಾಹಿತಿ ಗೊತ್ತಾಗಲಿ, ಇಗ್ನೋರ್ ಮಾಡಬಾರ್ದು ಮಂದಿ, ಮತ್ತು ಬಂದು ಅಟ್ಲೀಸ್ಟ್ ಚೆಕಪ್ ಅದ್ರ ಮಾಡಿಸ್ಬೇಕು. ಇದು ನಾವು ಕ್ಲಿನಿಕ್ ಸೌ ಮಂದಾಕಿನಿ ಮೆಮೋರಿಯಲ್ ಕ್ಲಿನಿಕಲ್ಲಿ ಇದು 6th August ಆಚರಿಸ್ತೀವಿ. ಸೊ ಪ್ರತಿ ವರ್ಷ ಇದು 6th August ಇರುತ್ತೆ. ಈ ವರ್ಷ 4th August ಅವರು ವಾಕಥಾನ್ ಅಂತ ಮಾಡ್ತಾ ಇದ್ದಾರೆ. ನಾವಿಲ್ಲೇ ಈ ವರ್ಷ ವಾಕಥಾನ್ ಅಂತ ಮಾಡ್ತಾ ಇಲ್ಲ, ಬಟ್ ಸಬ್ಸಿಕ್ವೆಂಟ್ ಇಯರ್ಸಲ್ಲಿ ಇದನ್ನು ಸ್ಟಾರ್ಟ್ ಮಾಡುವ ನಮ್ಮ ಮೇನ್ ಉದ್ದೇಶ. ಈ ವರ್ಷದ ಅವೇರ್ನೆಸ್ ಜನರಿಗೆ ಹೋಗ್ಬೇಕಂತ ಫಸ್ಟ್. ಪತ್ರಿಕಾಗೋಷ್ಠಿಯಲ್ಲಿ ಸುನೀಲ್ ಕರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ 9 Live News. ಇದು ಸತ್ಯದ ಪ್ರತಿರೂಪ.